ನಮಸ್ಕಾರ ವೀಕ್ಷಕರೇ, ನಾನು ಯೂಸುಫ್ ನಿಮಾರ್. ಈಗ ನಿಮ್ಮೆದುರಿಗೆ ಬರ್ತಾ ಇದೆ ಒಂದು ಬ್ರೇಕಿಂಗ್ ನ್ಯೂಸ್, ಬಹಳ ಇಂಪಾರ್ಟೆಂಟ್. ಕೇಂದ್ರ ಸರ್ಕಾರ ಅಂದರೆ RBI ಈಗಾಗಲೇ 2000 ರೂಪಾಯಿ ನೋಟನ್ನು ಬ್ಯಾನ್ ಮಾಡಲಾಗಿದೆ, ತಕ್ಷಣದಿಂದ ಜಾರಿ ಮಾಡಲಾಗಿದೆ. 2000 ರೂಪಾಯಿ ಮುಖಬೆಲೆಯ ನೋಟುಗಳು ಯಾರ ಹತ್ರ ಇದ್ದಾವೆ ಕೂಡಲೇ ಅವರು September 30 ಒಳಗಡೆ ಯಾವುದೇ ಬ್ಯಾಂಕಿಗೆ ಹೋಗಿ ನೀವು ಎಕ್ಸ್ಚೇಂಜ್ ಮಾಡಿಕೊಳ್ಳಬಹುದು. September 30 ನೀವು ಯಾವುದೇ ಬ್ಯಾಂಕಿಗೆ ಹೋಗಿ ನೋಟನ್ನು, ನಿಮ್ಮದು 2000 ರೂಪಾಯಿ ಮುಖಬೆಲೆಯ ನೋಟನ್ನು ಹಿಂಪಡೆದು ಅದನ್ನು ಠೇವಣಿ ಮಾಡಬಹುದು ಅಥವಾ ವಿನಿಮಯ ಮಾಡಿಕೊಳ್ಳಲು ಒಂದು ಅವಕಾಶ ಇದೆ. ಬಹಳ ಮಹತ್ವದ ನಿರ್ಧಾರ ಮಾಡಲಾಗಿದೆ. ಇದು ಕಪ್ಪು ಹಣ ಅಂದರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಕಪ್ಪು ಹಣವನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ ಇದು ಬಹಳ ದೊಡ್ಡ ಮಹತ್ವದ ನಿರ್ಧಾರ RBI ತೆಗೆದುಕೊಂಡಿದೆ. ಈಗಾಗಲೇ ಕೆಲವೊಂದು ಕಡೆ ಇದರ ಮೇಲೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. 2000 ರೂಪಾಯಿ ಮುಖಬೆಲೆಯ ನೋಟುಗಳು ಇದು ಯಾರಿಗೆಲ್ಲ ತೊಂದರೆ ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬಹುದು. ಹಾಗಾಗಿ ಇಲ್ಲಿ ನಡೀತಕ್ಕಂಥದ್ದು ಪ್ರಮುಖವಾಗಿ ಏನಂತಂದರೆ, ಈಗಾಗಲೇ 2000 ರೂಪಾಯಿ ಮುಖಬೆಲೆಯ ನೋಟುಗಳು ಯಾರ ಬಳಿ ಇದೆ ಅವರಿಗೆ ಕಂಟಕ ತಪ್ಪಿದ್ದಲ್ಲ. ಅಂದರೆ ಯಾವ ರೀತಿ ಕಂಟಕ ಅಂತಕ್ಕಂಥದ್ದನ್ನು ಕೇಳ್ತೀರಾ? ಸೊ ಪ್ರಮುಖವಾಗಿ ನಿಮ್ಮ ಹತ್ರ ಇರತಕ್ಕಂಥ 2000 ರೂಪಾಯಿ ನೋಟು ಒಂದು ಎರಡು ಇದ್ದರೆ ನಡೀತದೆ, ಆದರೆ ಲಕ್ಷಗಟ್ಟಲೆ, 10 ಲಕ್ಷ, 20 ಲಕ್ಷ, 50 ಲಕ್ಷ, ಕೋಟಿ, 2 ಕೋಟಿ, 3 ಕೋಟಿ ಎಷ್ಟು ಹಣ ಇದೆ ಅವೆಲ್ಲವೂ ಕೂಡ ನೀವು ನೇರವಾಗಿ ಬ್ಯಾಂಕಿನ ಮುಖಾಂತರನೇ ವ್ಯವಹರಿಸಬೇಕಾಗತ್ತೆ. ಭಾಳ ಪ್ರಮುಖವಾದಂಥ ನಿರ್ಧಾರ RBI ತೆಗೆದುಕೊಂಡಿದೆ. ವೀಕ್ಷಕರೇ, ಬಹಳ ಇಂಪಾರ್ಟೆಂಟ್ ಸುದ್ದಿ ಇದು. ನೀವು ತಿಳ್ಕೋಬೇಕಾದದ್ದು ಇಷ್ಟೇ. ನೀವು ನಿಮ್ಮ ಹತ್ರ ಯಾವುದೇ 2000 ರೂಪಾಯಿ ನೋಟು ಇರಲಿ, ಬಡವರಿರಲಿ, ಮಧ್ಯಮ ವರ್ಗದವರಿಗೆ ಮಾತ್ರ ಇದು ಯಾವುದೇ ರೀತಿ ತೊಂದರೆ ಆಗದೇ ಇದ್ದರೂ ಕೂಡ ಶ್ರೀಮಂತರಿಗೆ ಇದು ಬಹಳ ದೊಡ್ಡ ಕಂಟಕವಾಗಿದೆ. ಶ್ರೀಮಂತರಿಗೆ ಹತೋಟಿಯಲ್ಲಿ ತರಲಿಕ್ಕೆ RBI ಈ ರೂಲ್ ಮಾಡಿದೆಯಾ ಅಥವಾ ಈ ನೋಟ್ ಬ್ಯಾನ್ ಮಾಡಲಾಗಿದೆಯಾ ಅಂತಕ್ಕಂಥದ್ದನ್ನು ಮುಂದೆ ಆರ್ಥಿಕ ತಜ್ಞರು ಇದಕ್ಕೆ ಸ್ಪಷ್ಟಪಡಿಸಲಿದ್ದಾರೆ. ಪ್ರಮುಖವಾಗಿ RBI ತಕ್ಷಣದಿಂದಲೇ 2000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಬ್ಯಾನ್ ಮಾಡಿ ಪ್ರಾರಂಭ ಮಾಡಿದೆ. ಅಂದರೆ ನಾಳೆ 23ನೇ ತಾರೀಕಿಗೆ ನೀವು ಬ್ಯಾಂಕ್ಗಳಿಗೆ ಹೋಗಿ 2000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಠೇವಣಿ ಮಾಡಿ ಅಥವಾ ವಿನಿಮಯವನ್ನು ಮಾಡಿಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಈ ಹಿಂದೆ ನಾವು ನೋಡ್ತಕ್ಕಂಥದ್ದನ್ನು, ನಾವು ಹಿಂದೆ ಕೂಡ ಎಲ್ಲ ನೋಟುಗಳು ಬ್ಯಾನ್ ಮಾಡಿ ಆದೇಶ ಹೊರಡಿಸಿದ್ದು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರೇ ಹೇಳಿದರು. ಅದೇ ನಿಟ್ಟಿನಲ್ಲಿ ಈಗಲೂ ಕೂಡ RBI ಒಂದು ನೋಟನ್ನು, ಅಂದರೆ 2000 ರೂಪಾಯಿ ಮುಖಬೆಲೆಯ ನೋಟನ್ನು, ಬೇರೆ ಯಾವುದು ಕನ್ಫ್ಯೂಷನ್ ಮಾಡ್ಕೋಬೇಡಿ, 2000 ರೂಪಾಯಿ ಮುಖಬೆಲೆಯ ನೋಟು ಒಂದು ಮಾತ್ರ RBI ಹಿಂಪಡೆದುಕೊಂಡಿದೆ. RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಠೇವಣಿ ಮಾಡಬಹುದು ಅಥವಾ ವಿನಿಮಯ ಮಾಡಿಕೊಳ್ಳಬಹುದು. ದೇಶದ ಯಾವುದೇ ನ್ಯಾಷನಲೈಸ್ ಬ್ಯಾಂಕಲ್ಲಿ ನೀವು ಹೋಗಿಬಿಟ್ಟು ಮಾರ್ಚ್ ಅಂದರೆ ಇದು September 30 ಒಳಗಡೆ ಇದು ಕೊನೆಯ ದಿನಾಂಕವಾಗಿರುತ್ತೆ. September 30 ಒಳಗಡೆ ನಿಮ್ಮ ಹತ್ರ 2000 ರೂಪಾಯಿ ಮುಖಬೆಲೆಯ ಎಷ್ಟೇ ನೋಟುಗಳು ಇದ್ದರೂ ಕೂಡಲೇ ಆ ನೋಟುಗಳನ್ನು ನೀವು ವಿನಿಮಯ ಅಥವಾ ಠೇವಣಿ ಮಾಡಬಹುದು. ಬಹಳ ಒಂದು ಚಾಣಾಕ್ಷತನದಿಂದ ಈ ಒಂದು ನೋಟನ್ನು ಬ್ಯಾನ್ ಮಾಡಲಾಗಿದೆ. ಇದು ಪ್ರಮುಖವಾಗಿ ರಾಜಕೀಯ ವಲಯಗಳಲ್ಲಿ ಬಹಳ ಒಂದು ದೊಡ್ಡ ಹೊಣೆತ ಅನ್ನಬಹುದು. ಆಂತರಿಕವಾಗಿ ಇದನ್ನು ಕುರಿತಾಗಿ ನಾವು ಕೂಲಂಕುಷವಾಗಿ ನೋಡ್ತಾ ಇದ್ದರೆ ಬಹಳ ದೊಡ್ಡ ಒಂದು ಹೊಡೆತ ಬೀಳಬಹುದು ಅಂತಕ್ಕಂಥದ್ದನ್ನು ಹೇಗೆ ಅಂತೀರಾ? ಈ 2 ತಿಂಗಳ ಹಿಂದೆ ಏನು ರಿಸರ್ವ್ ಬ್ಯಾಂಕು ಮತ್ತು ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಪ್ಯಾನ್ ಕಾರ್ಡನ್ನು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ, ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿದವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತಕ್ಕಂಥದ್ದನ್ನು ಹೇಳಲಾಗಿತ್ತು. ಅದರ ಹಿಂದೆ ಇರತಕ್ಕಂಥ ಬಹಳ ದೊಡ್ಡ ನಿರ್ಧಾರ ಈ 2000 ರೂಪಾಯಿ ನೋಟ್ ಬ್ಯಾಂಕ್ ನೋಟನ್ನು ಬ್ಯಾನ್ ಮಾಡೋದು. ಯೋಚನೆ ಮಾಡಿ, ಈ 2000 ರೂಪಾಯಿ ನೋಟು ಬ್ಯಾನ್ ಮಾಡಿದ್ದಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನು ಅಂತಕ್ಕಂಥದ್ದನ್ನು ನಾವು ನೋಡಲೇಬೇಕಾಗುತ್ತೆ. ಯಾಕೆಂದರೆ ಭ್ರಷ್ಟಾಚಾರವನ್ನು ಅತಿ ಹೆಚ್ಚಾಗಿತ್ತು. 2000 ರೂಪಾಯಿ ಮುಖಬೆಲೆಯ ನೋಟುಗಳು, ಅತಿ ಶ್ರೀಮಂತರು, ಭ್ರಷ್ಟಾಚಾರಿಗಳು, ದೊಡ್ಡ ದೊಡ್ಡ ಮಟ್ಟದ ಅಧಿಕಾರಿಗಳು ಈ ಹಣವನ್ನು 2000 ರೂಪಾಯಿ ನೋಟನ್ನು ತೆಗೆದುಕೊಂಡು ಇಟ್ಟಿದ್ದರು. ಹಾಗಾಗಿ ಅವರನ್ನ ಹತೋಟಿಯನ್ನು ತರಕ್ಕೆ ಕೇಂದ್ರ ಸರ್ಕಾರ ಮತ್ತು RBI ಬಹಳ ಚಾಣಾಕ್ಷತನದಿಂದ ಈ ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಈ ನಿರ್ಧಾರದ ಹಿಂದೆ ಸಾಕಷ್ಟು ಶ್ರೀಮಂತರಿಗೆ ಒಂದು ದೊಡ್ಡ ಹೊಣೆತ ಬಿದ್ದಂತಾಗಿದೆ.
ಇನ್ನು ಈ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿದ್ದರಿಂದ ಇವರು ಈ ಹಣವನ್ನು ಯಾವುದೇ ರೀತಿ ಅಂದರೆ ಯಾವುದೇ ರೀತಿ ನೀವು ಈ ಹಣವನ್ನು ವಿನಿಮಯ ಮಾಡಿಕೊಳ್ಳೋದು ಬಿಟ್ಟರೆ ಈ ಹಣವನ್ನು ಹಿಂದೆ ಹರಿದು ಹಾಕಿದ್ರಲ್ಲ ಅದೇ ಪರಿಸ್ಥಿತಿಗೆ ಮತ್ತೆ ಬಂದು ನಿಂತಂತಾಗಿದೆ. ಸಾರ್ವಜನಿಕರು ಯಾವುದೇ ರೀತಿ ಗಾಬರಿ ಪಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. ಶ್ರೀಮಂತರಿಗಂತರೂ ಇದು ಗಾಬರಿ ಆಗಬಹುದು, ಆದರೆ ಮಧ್ಯಮ ವರ್ಗದ ಜನರಿಗೆ 2,000 ರೂಪಾಯಿ ನೋಟು ಎಲ್ಲಿಂದ ತರ್ತೀರಾ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಸೊ ಬಹಳ ಪ್ರಮುಖವಾಗಿ 2,000 ರೂಪಾಯಿ ನೋಟು ಮಧ್ಯಮ ವರ್ಗದ ಜನರಿಗೆ ಮತ್ತು ಅತ್ಯಂತ ಕಡು ಬಡವ ಜನರಿಗೆ ನೋಡೋದೇ ಒಂದು ದೊಡ್ಡ ಒಂದು ಕುತೂಹಲ ಆಗಿರತಕ್ಕಂಥ ಪರಿಸ್ಥಿತಿಯಲ್ಲಿ, ಹಾಗಾಗಿ ಅತ್ಯಂತ ಶ್ರೀಮಂತರಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಇದು ಬಹಳ ದೊಡ್ಡ ಒಂದು ಪಾಠ ಅಂತಕ್ಕಂಥದ್ದನ್ನು ಮತ್ತು ಎಚ್ಚರಿಕೆ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಇವತ್ತು ಬಹಳ ಸ್ಪಷ್ಟವಾಗಿ ತಿಳಿಸಿದೆ. RBIದವರು 2,000 ರೂಪಾಯಿ ನೋಟನ್ನು ಹಿಂಪಡೆದುಕೊಂಡು ಅಂದರೆ ಸೆಪ್ಟೆಂಬರ್ 30ರೊಳಗಡೆ ಅಂದರೆ ನಾಳೆ 23ನೇ ತಾರೀಕಿಗೆ ನೀವು ಬ್ಯಾಂಕಿಗೆ ಹೋದರೆ ಸೆಪ್ಟೆಂಬರ್ 30ರೊಳಗಡೆ ನಿಮ್ಮ ಹತ್ರ 2,000 ರೂಪಾಯಿ ಮುಖಬೆಲೆ ಎಷ್ಟೇ ನೋಟುಗಳು ಇದ್ದರೂ ಕೂಡ ಕೂಡಲೇ ಇಮಿಡಿಯೇಟಾಗಿ ಅದನ್ನು ನೀವು ವಿನಿಮಯ ಮಾಡ್ಕೋಬೋದು ಅಥವಾ ಠೇವಣಿ ಮಾಡ್ಕೋಬೋದು. ಠೇವಣಿ ಮತ್ತು ವಿನಿಮಯ ಯಾವುದೇ ಮಾಡಿದ್ರೂ ಕೂಡ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿರುತ್ತೆ. ಇಲ್ಲಿ ಭ್ರಷ್ಟಾಚಾರಿಗಳು ದಾರಿ ತಪ್ಪುವುದರಲ್ಲಿ ಅವಶ್ಯಕತೆಯೇ ಇಲ್ಲ. ಅವ್ರನ್ನ ಎಲ್ಲೇ ದುಡ್ಡು ನೀವು ಇಟ್ಟರೂ ಕೂಡ ನೀವು ಬ್ಯಾಂಕಿಗೆ ತರಬೇಕಾದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದೆ. ಇದು ಒಂದು ಕಡೆ ಶ್ರೀಮಂತರಿಗೆ ಕಗ್ಗಂಟಾಗಿ ಪರಿಣಮಿಸಿದರೆ ಬಡವರಿಗೆ ಮಾತ್ರ ಇದು ಯಕ್ಷಪ್ರಶ್ನೆಯಾಗಿದೆ. ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ 1,000 2,000 ಅಂದರೆ 2,000 ರೂಪಾಯಿ ನೋಟನ್ನು ಒಬ್ಬ ಬಡವ ವಿನಿಮಯ ಮಾಡಿಕೊಳ್ಬೋದು, ಪ್ರಶ್ನೆ ಅದು ಅಲ್ಲ. ಆದರೆ ಕೋಟಿಗಟ್ಟಲೆ ಭ್ರಷ್ಟಾಚಾರ ಮಾಡಿ ದುಡ್ಡನ್ನು ತೆಗೆದುಕೊಂಡು ಇಟ್ಟಿದ್ರಲ್ಲ, ಅವರಿಗಿದು ಬಹಳ ದೊಡ್ಡ ಒಂದು ಎಚ್ಚರಿಕೆ ಗಂಟೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಬಹುದು. ಇದು ಭ್ರಷ್ಟಾಚಾರಕ್ಕೆ ಕಡಿವಾಣಕ್ಕೆ ಒಂದು ಬಹಳ ಒಂದು ಒಳ್ಳೆಯ ಸೂತ್ರನ ಅಂತಕ್ಕಂಥದ್ದನ್ನು ಮುಂದೆ ನಾವು ಆರ್ಥಿಕ ತಜ್ಞರೊಂದಿಗೆ ಚರ್ಚೆ ಮಾಡೋಣ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ.